ತಾಜಾ ಸುದ್ದಿಗಾಗಿ ಮಹಾನ್ ಕರ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸದಲಗ ಪಟ್ಟಣದ ವಯೋವೃದ್ಧ ನಾಗರಿಕರಿಂದ ಲಸಿಕೆ ನೀಡುವಂತೆ ಪುರಸಭೆಗೆ ಮುತ್ತಿಗೆ. ಸದಲಗ ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರನ್ನು ಹೈರಾಣಾಗಿಸಿರುವ ಕೊರೋನಾದಿಂದ ರಕ್ಷಿಸಿಕೊಳ್ಳಲು ಲಸಿಕೆ ನೀಡುವಂತೆ ಪಟ್ಟಣದ ವಯೋವೃದ್ಧ ನಾಗರಿಕರು, ಮುಖಂಡರು ಹಾಗೂ ಅನೇಕರು ಸೇರಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀಮತಿ ಭಾಗ್ಯಶ್ರೀ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಪಟ್ಟಣದ ಜನಸಂಖ್ಯೆ ಹೆಚ್ಚಾಗಿದ್ದು ಲಸಿಕೆ ನೀಡುವ ಪ್ರಮಾಣವನ್ನು ಹೆಚ್ಚಿಸಬೇಕು. ಬೆಳಗ್ಗೆ ಬೇಗ ಎದ್ದು ಸರದಿಯಲ್ಲಿ ಕಾಯ್ದರೂ ಸಹ ಲಸಿಕೆ ದೊರೆಯುತ್ತಿಲ್ಲ. ಪಟ್ಟಣಕ್ಕೆ ಕೇವಲ 100 ರಿಂದ 200 ಲಸಿಕೆ ಮಾತ್ರ ಪೂರೈಕೆಯಾಗುತ್ತಿದ್ದು ಆದರೂ ಸಾಕಾಗುತ್ತಿಲ್ಲ. ಆದ್ದರಿಂದ ಹಿರಿಯ ನಾಗರಿಕರು, ಗಣ್ಯರು ಸೇರಿ ಪಟ್ಟಣಕ್ಕೆ ಕನಿಷ್ಠ 300 ರಿಂದ 400 ಲಸಿಕೆ ಪೂರೈಕೆ ಮಾಡಬೇಕು. ಇಲ್ಲವಾದರೆ ಲಸಿಕೆ ಅಭಿಯಾನವನ್ನು ಬಹಿಷ್ಕರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿ ಮನವಿ ನೀಡಿದರು. ಮನವಿ ಸ್ವೀಕರಿಸಿದ ಮುಖ್ಯಾಧಿಕಾರಿಗಳು ಲಸಿಕೆ ಪೂರೈಕೆ ಹೆಚ್ಚಿಸಲು ಎಲ್ಲ ಪ್ರಯತ್ನ ಮಾಡುವುದು ಎಂದು ಭರವಸೆ ನೀಡಿದರು. ಮಹಾನ್ಕಾರ ನ್ಯೂಸ್ಗಾಗಿ ಸದಲಗಾದಿಂದ ಅಣ್ಣಾ ಸಾಹೇಬ್ ಕದಂ.